ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಷ್ಟೋ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ರಿಸೆಪ್ಷನ್ ಫೋಟೋಸ್ನ ನಾನು ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ನನ್ನ ಧಾರೆ ಫೋಟೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಮದುವೆ ಹಿಂದಿಂದೊಂದು ಪುಟ್ಟ ಸ್ಟೋರಿ ಇದೆ, ಅದನ್ನು ನಾನು ನಿಮ್ಮ ಹತ್ರ ಇವತ್ತು ಹಂಚ್ಕೊತಾ ಇದ್ದೀನಿ. ಆ ಪುಟ್ಟ ಸ್ಟೋರಿ ಏನಪ್ಪ ಅಂತ ಅಂದರೆ, ನನ್ನ ಎಕ್ಸಾಮ್ಸ್. ನಾನು ಅವಾಗ ಸೆಕೆಂಡ್ ಇಯರ್ ಫೋರ್ತ್ ಸೆಮ್ ಓದ್ತಾ ಇದ್ದೆ. ನಾಳೆ ಚೌಟ್ರಿಗೆ ಹೋಗ್ಬೇಕು. ಇವತ್ತು ಹೋಗಿ ಇಂಗ್ಲೀಷ್ ಎಕ್ಸಾಮ್ ಬರೆದ್ಬಿಟ್ಟು ಬಂದಿದ್ದೀನಿ. ಇಂಗ್ಲೀಷ್ ಎಕ್ಸಾಮ್ ಮುಗಿಸ್ಕೊಂಡು ನಾನು ಪಾರ್ಲರ್ಗೆ ಹೋಗಿ ಅಲ್ಲಿ ಏನೇನು ಪ್ರೊಸೆಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಡೇ ಚೌಟ್ರಿಗೆ ಹೊರಟಿ. ಆದರೆ ನೆಕ್ಸ್ಟ್ ಡೇ ಮದುವೆ. ಮದುವೆ ಆದ ನೆಕ್ಸ್ಟ್ ಡೇ ಕನ್ನಡ ಎಕ್ಸಾಮು. ಸರಿ, ಕನ್ನಡ ಎಕ್ಸಾಮು ಏನು ಮಾಡಬೇಕು? ಹಿಂದಿನ ದಿವಸನೇ ಎಲ್ಲ ಓದಿ ಪ್ರಿಪೇರ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದೆ. ಕನ್ನಡ ಇದ್ದಿದ್ದರಿಂದ ಬೆಟರ್ ಆಯಿತು. ಅದ್ರ ಬದಲು ಫಿಸಿಕ್ಸ್ ಕೆಮಿಸ್ಟ್ರಿ ಆಗಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಓಕೆ, ನನ್ನ ಲಕ್ಕು. ಮತ್ತು ಮಧ್ಯಾಹ್ನ ಇತ್ತು ಎಕ್ಸಾಮು. ಸರಿ, ಮೇ 15 ಮದುವೆ ಆಯಿತು. 15 ಮದುವೆ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಹಸ್ಬೆಂಡ್ ಮನೆಗೆ ಹೋದೆ. ಆದರೆ ನೆಕ್ಸ್ಟ್ ಡೇ ತಾಯಿ ಮನೆಗೆ ಬಂದು ನಾನು ಎಕ್ಸಾಮ್ ಹಾಲ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೆದಿದ್ದು. ಅಲ್ಲಿ ಹೋದಾಗ ಎಲ್ಲರೂ ಶಾಕು, ನನಗೆ ಮದುವೆ ಆಗಿದೆ ಅಂತ. ಏನಕ್ಕಂತಂದರೆ, ನನ್ನ ಮದುವೆಗೆ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ. ಇನ್ವೈಟ್ ಮಾಡದೇ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಯಾರೂ ಮದುವೆಗೆ ಬರೋ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ನಾನು ಯಾರನ್ನು ಕೂಡ ಇನ್ವೈಟ್ ಮಾಡಿರಲಿಲ್ಲ. ಸೊ ನೀನೇನೇ ನಮ್ಗೆ ಇನ್ವೈಟೇ ಮಾಡಲಿಲ್ವಲ್ಲ ಮದುವೆಗೆ, ಅಟ್ಲೀಸ್ಟ್ ನಾವು ಮದುವೆಗೆ ಬಂದಿಲ್ಲ ಅಂದ್ರೂ ನಾವು ಇಲ್ಲಾದರೂ ವಿಶ್ ಮಾಡ್ತಿದ್ವಿ, ಇಲ್ಲ ಏನಾದರೂ ಗಿಫ್ಟ್ ಕೊಡ್ತಿದ್ವಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಬೇಜಾರಾಯಿತು. ಹೋಗಲಿ, ನಾನು ಇನ್ವೈಟ್ ಮಾಡಬೇಕಿತ್ತು ಅಂತ. ಇನ್ ಕೇಸ್ ಅವ್ರು ಇನ್ವೈಟ್ ಮಾಡಿ ಮದುವೆಗೆ ಬಂದಿಲ್ಲ ಅಂದಿದ್ರೆ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಥರ ಆಗ್ತಾ ಇತ್ತು. ಅದಕ್ಕೆ ನಾನು ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋಗಲಿಲ್ಲ. ಅದೊಂದು ಗಿಲ್ಟ್ ಈಗಲೂ ಕಾಡುತ್ತೆ ನನಗೆ. ಮದುವೆ ಇದ್ದಿದ್ದು ಬೆಂಗಳೂರಲ್ಲಿ. ಯಾರು ಇನ್ವೈಟ್ ಮಾಡಿದ್ರು ಯಾರು ಕೂಡ ಮದುವೆಗೆ ಬರೋ ಪರಿಸ್ಥಿತಿಲಿ ಇರಲಿಲ್ಲ. ಏನಕ್ಕಂದರೆ ಅವಾಗ ಎಕ್ಸಾಮ್ ಟೈಮ್ ಇತ್ತಲ್ಲ. ಅದಕ್ಕೆ ಅವ್ರು ಯಾರು ಮದುವೆಗೆ ಬಂದಿಲ್ಲ ಅಂದರೆ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ನಾನು ಅವ್ರು ಯಾರನ್ನೂ ಇನ್ವೈಟ್ ಮಾಡಲಿಲ್ಲ. ಇದೇ ಕಂಡೀಷನ್ ಕೂಡ ನನ್ನ ಎಂಗೇಜ್ಮೆಂಟಲ್ಲೂ ಹಾಗೆ ಆಯಿತು. ನಾನು ಅವಾಗ 3rd ಸೆಮ್ ಓದ್ತಾ ಇದ್ದೆ. ಎಂಗೇಜ್ಮೆಂಟ್ ಆದ ನೆಕ್ಸ್ಟ್ ಡೇ ಫಿಸಿಕ್ಸ್ ಎಕ್ಸಾಮ್ ಇತ್ತು. ನಾನು ಹೋಗಿ ಅಟೆಂಡ್ ಮಾಡಿದೆ. ಒಳ್ಳೆ ಮಾರ್ಕ್ಸು ಕೂಡ ಬಂತು. ಈ ಟೈಮಲ್ಲೆಲ್ಲ ಮನೇಲಿ ಎಕ್ಸಾಮ್ ಬರಿಬೇಡ ಬಿಡು, ಬರೀದೇ ಇದ್ರೆ ಏನಾಯಿತು, ನೆಕ್ಸ್ಟ್ ಇಯರ್ ಬರೆದಿದ್ರೆ ಆಯಿತು ಬಿಡು ಅಂತ ಇದ್ದರು. ಬಟ್ ನಾನು ಹಠ ಮಾಡಿ ಎಕ್ಸಾಮ್ ಬರೆದೆ, ಒಳ್ಳೆ ಪರ್ಸೆಂಟೇಜು ಕೂಡ ಬಂತು. ಬನ್ನಿ, ನನ್ನ ಮದುವೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ನೋಡೋಣ. Uh-huh.